ಇದು ಎಂ ನೂರ ಮೂರು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಆಕಾಶವಾಣಿ ಶ್ರೋತೃಗಳೇ ಈಗ ಪಶ್ಚಿಮ ಘಟ್ಟ ಪ್ರದೇಶಗಳ ಸಂರಕ್ಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಜೀವಿ ಮತ್ತು ಪ್ರಕೃತಿ ಇವೆರಡನ್ನು ಎಂದು ಬೇರ್ಪಡಿಸಲು ಸಾಧ್ಯವಿಲ್ಲ ಜಾತಿ ಮತ ಭೇದವೂ ಇಲ್ಲದೆ ಇಡೀ ಜೀವಿ ಸಂಕುಲಕ್ಕೆ ಆಶ್ರಯ ನೀಡುವುದೇ ಪ್ರಕೃತಿ ಮಣ್ಣು ಗಾಳಿ ನೀರು ಮತ್ತು ಬೆಳಕು ಇಲ್ಲದೆ ಯಾವುದೇ ಜೀವಿ ಬದುಕುಳಿಯಲು ಸಾಧ್ಯವಿಲ್ಲ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯ ಅನಾದಿ ಕಾಲದಿಂದಲೂ ಮಾನವರು ಪ್ರಕೃತಿಯನ್ನು ಆರಾಧಿಸುತ್ತಲೇ ಬಂದಿರುತ್ತಾರೆ ವೈಜ್ಞಾನಿಕ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಣದ ಕಾಲದಿಂದಲೂ ನಮ್ಮ ಹಿರಿಯರಿಗೆ ಪ್ರಕೃತಿ ಸಂರಕ್ಷಣೆ ಬಗ್ಗೆ ಅರಿವಿತ್ತು ಅವಿದ್ಯಾವಂತ ಮುಗ್ಧ ಜನರಿಗೂ ತಿಳಿದಿದೆ ಪ್ರಕೃತಿಯ ಮಹತ್ವ ಇಂದು ಕೂಡ ಜನರಲ್ಲಿ ಪ್ರಕೃತಿ ಬಗ್ಗೆ ಪವಿತ್ರ ಭಾವನೆ ಇದೆ ಜನರ ದಿನನಿತ್ಯದ ಜೀವನ ಕ್ರಮ ಆಚಾರ ವಿಚಾರಗಳು ಹಬ್ಬ ಹರಿದಿನಗಳು ದೇವರ ಕಾಡಿನ ಕಲ್ಪನೆ ವಸ್ತು ಪೂಜೆ ಪ್ರಕೃತಿಯ ಅಂಶಗಳ ಪೂಜಾ ವಿಧಿವಿಧಾನಗಳಲ್ಲಿ ಎಲ್ಲದರಲ್ಲಿ ನಮಗೆ ಪ್ರಕೃತಿಯ ಬಗ್ಗೆ ಇರುವ ಗೌರವ ಭಾವನೆ ವ್ಯಕ್ತವಾಗುತ್ತದೆ ಇದಕ್ಕೆ ಹಲವಾರು ನಿದರ್ಶನಗಳನ್ನು ನೀಡಬಹುದು ಭಾರತ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಜೀವ ವೈವಿಧ್ಯತೆಯಿಂದ ಕೂಡಿರುವ ಸಮೃದ್ಧಿ ರಾಷ್ಟ್ರ ಇಡೀ ಜಗತ್ತಿನಲ್ಲಿಯೇ ಜೀವ ವೈವಿಧ್ಯತೆಗೆ ಪಶ್ಚಿಮ ಘಟ್ಟಗಳು ಸುರುವಾಸಿಯಾಗಿದ್ದು ಜಗತ್ತಿನ ಎಂಟು ಪ್ರಮುಖ ಪರಿಸರ ಸೂಕ್ಷ್ಮ ತಾಣಗಳಲ್ಲಿ ಭಾರತವು ಒಂದಾಗಿ ಗುರುತಿಸಲ್ಪಟ್ಟಿದೆ ಇದನ್ನು ವಿಶ್ವ ಪರಂಪರೆಯ ನಿವೇಶನ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದೂ ಕೂಡ ಕರೆಯಲಾಗಿದೆ ಇಂಥ ಒಂದು ರಾಷ್ಟ್ರದಲ್ಲಿ ಜನ್ಮ ತಳೆದಿರುವ ನಾವು ಅದೃಷ್ಟವಂತರು ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಯವರಿಗೆ ಹಸ್ತಾಂತರಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯೂ ಕೂಡ ಸ್ವಾಭಾವಿಕ ಸಂಪನ್ಮೂಲಗಳು ಮಾನವ ಕುಲದ ಶಾಶ್ವತ ಸಂಪತ್ತು ಒಂದೇ ಪೀಳಿಗೆಯ ಸದಸ್ಯರು ಎಲ್ಲವನ್ನು ಬಳಸಿ ಮುಗಿಸುವ ಅಧಿಕಾರ ಅವರಿಗಿಲ್ಲ ಮುಂದಿನ ಪೀಳಿಗೆಯವರಿಗೆ ಇದನ್ನು ಸಂರಕ್ಷಿಸಿ ನೀಡುವ ಮಹತ್ತರ ಜವಾಬ್ದಾರಿಯು ನಮ್ಮ ಮೇಲಿದೆ ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಆರ್ಟಿಕಲ್ ಐವತ್ತೊಂದು ಎ ಅದರ ಅನ್ವಯ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯ ಅರಣ್ಯ ಪ್ರದೇಶ ಕೆರೆ ನದಿಗಳು ವನ್ಯ ಜೀವಿಗಳೆಲ್ಲವುಗಳನ್ನು ಸಂರಕ್ಷಿಸುವುದು ಪ್ರತಿ ಒಬ್ಬ ಪ್ರಜೆಯ ಜವಾಬ್ದಾರಿ ಭಾರತ ಸಂವಿಧಾನದ ಆರ್ಟಿಕಲ್ ನಲವತ್ತೆಂಟರ ಪ್ರಕಾರ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಅರಣ್ಯ ಮತ್ತು ಜೀವರಾಶಿಯನ್ನು ಸಂರಕ್ಷಿಸುವ ಮಹತ್ತರ ಜವಾಬ್ದಾರಿ ರಾಜ್ಯ ಹಾಗೂ ರಾಷ್ಟ್ರದ್ದಾಗಿದೆ ಆದರೆ ಇಂದು ಈ ಜಗತ್ತಿನಲ್ಲಿ ಅಭಿವೃದ್ಧಿ ಎಂಬ ಪದವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಬೇಕಾಬಿಟ್ಟಿ ಅಭಿವೃದ್ಧಿ ಕಾರ್ಯಗಳ ಹಣೆಪಟ್ಟಿಯಲ್ಲಿ ನಮ್ಮ ಜೀವಕ್ಕೆ ನಾವೇ ಕುತ್ತು ತರುವ ಕೆಲಸ ಕಾರ್ಯಗಳಿಗೆ ಅಡಿಪಾಯ ಹಾಕಿಕೊಂಡಿರುತ್ತೇವೆ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಈ ಸಮಾಜದಲ್ಲಿ ಪ್ರಕೃತಿಯನ್ನೇ ಸಂಪತ್ತು ಗಳಿಸುವ ಮೂಲವನ್ನಾಗಿ ಶೋಷಣೆ ಮಾಡುತ್ತಿರುವುದು ನಮ್ಮೆಲ್ಲರ ದುರಂತ ಎಷ್ಟೋ ಶತಮಾನಗಳಿಂದ ನಮ್ಮ ಹಿರಿಯರು ಪೋಷಿಸಿ ಸಂರಕ್ಷಿಸಿಕೊಂಡು ಬಂದಂಥ ನಮ್ಮ ಹೆರಿಟೇಜ್ ಅದು ಸ್ವಾಭಾವಿಕವಾಗಿರಲಿ ಅಥವಾ ಕೃತಕವಾಗಿರಲಿ ಅದನ್ನೇ ಬಂಡವಾಳ ಆಗಿರಿಸಿ ವ್ಯವಹಾರ ಅಥವಾ ಹಣ ಸಂಪಾದನೆ ಮಾಡುವವರ ಸಂಖ್ಯೆಗೆ ಇತ್ತೀಚೆಗಿನ ದಿನಗಳಲ್ಲಿ ಕೊರತೆ ಏನೂ ಇಲ್ಲ ಪ್ರಕೃತಿ ಸಂಪತ್ತನ್ನೇ ಲೂಟಿ ಮಾಡಿ ಅಥವಾ ಶೋಷಣೆ ಮಾಡಿ ಹಣ ಸಂಗ್ರಹಿಸುವ ವೃತ್ತಿಯಲ್ಲಿ ತೊಡಗಿದ್ದಾರೆ ಕೆಲವರು ಪ್ರಕೃತಿ ಸಂಪನ್ಮೂಲಗಳ ಶೋಷಣೆ ಈ ರೀತಿ ಮುಂದುವರಿದಲ್ಲಿ ಇಡೀ ಜೀವ ಸಂಕುಲಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಾದಿದೆ ದುರಂತ ಯಾವುದೇ ರಾಷ್ಟ್ರವಾಗಲಿ ರಾಜ್ಯವಾಗಲಿ ಅಥವಾ ಜಿಲ್ಲೆಗಳಾಗಲಿ ಪ್ರಕೃತಿ ಸಂಪನ್ಮೂಲಗಳ ಬಳಕೆ ಇತಿಮತಿಯಲ್ಲಿ ಇದ್ದರೆ ಮಾತ್ರ ಎಲ್ಲರಿಗೂ ಒಳಿತು ಮಾನವ ಎಲ್ಲಿಯಾದರೂ ಪ್ರಕೃತಿಯ ಒಡೆಯನಾಗಲು ಸಾಧ್ಯವೇ ಒಡೆಯನಾಗಲು ಹೊರಟಿರುವವರಿಗೆ ಒಂದು ಕಿವಿ ಮಾತು ನಮ್ಮ ರಾಷ್ಟ್ರ ಅಥವಾ ರಾಜ್ಯ ಅಥವಾ ಕೊಡಗು ಜಿಲ್ಲೆಯನ್ನೇ ವೀಕ್ಷಿಸಿ ಇತ್ತೀಚೆಗಿನ ಪ್ರಕೃತಿ ವಿಕೋಪವನ್ನು ವಿಶ್ಲೇಷಣೆ ಮಾಡಿ ನೋಡಿದಲ್ಲಿ ನಮಗೆಲ್ಲರಿಗೂ ತಿಳಿಯುತ್ತದೆ ಯಾವ ದಿಶೆಯಲ್ಲಿ ನಮ್ಮ ಚಲನೆ ಅಥವಾ ಅಭಿವೃದ್ಧಿ ಉಂಟಾಗುತ್ತಿದೆ ಎಂದು ಭಾರತ ಪ್ರಕೃತಿ ಸಂಪನ್ಮೂಲಗಳಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಕರ್ನಾಟಕ ರಾಜ್ಯ ಕೂಡ ಈ ಶ್ರೀಮಂತಿಕೆಯಲ್ಲಿ ಎಲ್ಲ ರಾಜ್ಯಗಳಿಗಿಂತಲೂ ಮುಂಚೂಣಿಯಲ್ಲಿದೆ ಕೊಡಗಿನ ಪ್ರಕೃತಿ ಸೌಂದರ್ಯವಂತೂ ಹೇಳುವುದೇ ಬೇಡ ಇದನ್ನು ಸಾಹಿತಿಗಳು ವಿಭಿನ್ನ ರೀತಿಯಲ್ಲಿ ವರ್ಣಿಸಿರುತ್ತಾರೆ ಈ ಸೌಂದರ್ಯವನ್ನು ಅನುಭವಿಸಲು ಆನಂದಿಸಲು ಜಗತ್ತಿನ ಹಾಗೂ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬಹುತೇಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಕೊಡಗಿನ ಭೌಗೋಳಿಕ ಲಕ್ಷಣಗಳು ವಿಶಿಷ್ಟವಾಗಿದ್ದು ಬೇರೆ ಪ್ರದೇಶಗಳಿಗೆ ಹೋಲಿಸಿದಲ್ಲಿ ಇದು ಒಂದು ವಿಭಿನ್ನ ಪ್ರಾಂತ್ಯ ಇಲ್ಲಿಯ ಜನರ ಜೀವನ ಕ್ರಮ ಅಂದರೆ ಸಂಸ್ಕೃತಿಯು ಕೂಡ ಅಷ್ಟೇ ವಿಭಿನ್ನ ಹಾಗೂ ವಿಶಿಷ್ಟ ಇಲ್ಲಿಯ ಜನರ ಪ್ರಕೃತಿಯ ಮೇಲಿರುವ ಭಕ್ತಿ ಮತ್ತು ಗೌರವ ಅವರ ಸಂಸ್ಕೃತಿಯಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತವಾಗುತ್ತದೆ ಮಾನವ ಪ್ರಕೃತಿಯ ಶಿಶು ಪ್ರಕೃತಿ ಮಡಿಲಿನಲ್ಲಿಯೇ ಹುಟ್ಟಿ ಬೆಳೆದು ಕೊನೆಗೆ ಅದೇ ಪ್ರಕೃತಿ ಮಾತೆಯನ್ನು ತನ್ನ ಹಣದ ದಾಹದ ಪೂರೈಕೆಗೆ ಬರಿ ಕೊಡುವವರನ್ನು ಏನೆಂದು ಹೇಳಬೇಕು ವೈಜ್ಞಾನಿಕ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಎಷ್ಟೇ ಅಭಿವೃದ್ಧಿಯಾದರೂ ನಾವು ನೆನಪಿನಲ್ಲಿಡಬೇಕಾದ ಒಂದು ವಿಷಯವೇನೆಂದರೆ ನಾವು ಯಾರು ಎಂದು ಪ್ರಕೃತಿಯ ಒಡೆಯರಾಗಲು ಸಾಧ್ಯವಿಲ್ಲ ಕೆಲವೊಂದು ನೈಸರ್ಗಿಕ ಅಂಶಗಳನ್ನು ನಮ್ಮ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದೇ ಹೊರತು ನಿಯಂತ್ರಿಸಲು ಮಾತ್ರ ಸಾಧ್ಯವಿಲ್ಲ ಬಾಹ್ಯಾಕಾಶಗಳಲ್ಲಿ ವಿಮಾನವನ್ನು ಹಾರಿಸಬಹುದೇ ಹೊರತು ಆಕಾಶದಲ್ಲಿ ರಸ್ತೆ ನಿರ್ಮಿಸಲು ಸಾಧ್ಯವಿಲ್ಲ ಇಂಥ ನಿದರ್ಶನಗಳು ಹಲವಾರು ಇವೆ ಅಂದ ಮಾತ್ರಕ್ಕೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗುವುದು ಬೇಡ ಅಂತ ಹೇಳ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುವಾಗ ಪರಿಸರಕ್ಕೆ ಇದು ಪೂರಕವಾಗಿದೆಯೇ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ ಪರಿಸರಕ್ಕೆ ಪೂರಕವಾದಂಥ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ಳಬೇಕಾಗ್ತದೆ ಅಲ್ಲದೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವಂಥ ಸಂದರ್ಭದಲ್ಲಿ ಭೌಗೋಳಿಕ ಗುಣಲಕ್ಷಣಗಳನ್ನು ಗಣನೆಗೆ ತೆಗೆದುಕೊಂಡು ತದನಂತರವೇ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುವುದು ಸೂಕ್ತ ಎಂದನಿಸುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಹೇಳುವುದು ಇಷ್ಟೇ ನಮಗೆ ಜೀವದಾನ ಮಾಡಿರುವಂತಹ ಪ್ರಕೃತಿ ಮಾತೆಯ ಸಂರಕ್ಷಣೆಗೆ ನಾವು ಮುಂದಾಗಬೇಕೇ ಹೊರತು ಅಭಿವೃದ್ಧಿ ಹೆಸರಿನಲ್ಲಿ ಅದರ ಮಾರಣ ಹೋಮ ಮಾಡದಿರಿ ಒಂದು ಕಡೆ ಸರಕಾರ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಹಲವಾರು ಕಾನೂನು ಕಾಯ್ದೆ ಯೋಜನೆಗಳನ್ನು ರೂಪಿಸಿದೆ ಜನಸಾಮಾನ್ಯರಿಗೂ ಶಾಲಾ ಕಾಲೇಜು ಮಕ್ಕಳಿಗೂ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದು ಶ್ಲಾಘನೀಯ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಅಧ್ಯಯನ ಪತ್ರಿಕೆ ದೃಶ್ಯ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಿಗೆ ಪರಿಸರದ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಆದರೆ ವಿಪರ್ಯಾಸವೆಂದರೆ ಇನ್ನೊಂದೆಡೆ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಅದರಲ್ಲೂ ಕೊಡಗು ಜಿಲ್ಲೆ ಮೂಲಭೂತವಾಗಿ ವ್ಯವಸಾಯವನ್ನೇ ಅವಲಂಬಿಸಿರುವ ಗ್ರಾಮ ಹಾಗೂ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪರಿಸರ ಸೂಕ್ಷ್ಮ ಪ್ರದೇಶ ಎಂಬುದನ್ನು ಮರೆತು ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳಿಂದ ತುಂಬಿರುವ ಈ ಕೊಡಗಿನ ಪರಿಸರ ನಾಶವಾಗುತ್ತಿರುವುದು ಎಷ್ಟು ಸಮಂಜಸ ಪ್ರಕೃತಿ ಶ್ರೀಮಂತಿಕೆಯ ಮುಂದೆ ನಮ್ಮ ಯಾವ ಶ್ರೀಮಂತಿಕೆಯೂ ಮುಖ್ಯವಲ್ಲ ಪ್ರಕೃತಿಯ ಒಡೆಯನಾಗುವ ಕನಸು ಭ್ರಮೆಯಷ್ಟೇ ಪ್ರಕೃತಿ ಸಂರಕ್ಷಣೆಯಿಂದಲೇ ಜೀವ ಸಂರಕ್ಷಣೆ ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವುದು ಸೂಕ್ತ ಇಡೀ ಜೀವ ಸಂಕುಲನದ ಉಳಿಯು ಈ ಪಶ್ಚಿಮ ಘಟ್ಟದ ಸುಸ್ಥಿತಿಯನ್ನಾಧರಿಸಿದೆ ಈಗಾಗಲೇ ಆಗಿ ಹೋಗಿರುವಂತಹ ನಾಶವನ್ನು ಸರಿಪಡಿಸಲಂತೂ ಸಾಧ್ಯವಿಲ್ಲ ಇನ್ನು ಮುಂದೆ ಆಗುವುದನ್ನು ಯಾವುದೇ ಜಾತಿ ಮತ ರಾಜಕೀಯ ಪಕ್ಷ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಸಂರಕ್ಷಿಸುವುದು ಸೂಕ್ತ ರಾಷ್ಟ್ರದಾದ್ಯಂತ ಇತ್ತೀಚೆಗಿನ ದಿನಗಳಲ್ಲಿ ಆದಂಥ ಪ್ರಕೃತಿ ದುರಂತಗಳ ಕಹಿ ಘಟನೆಗಳು ಎಲ್ಲರ ಅನುಭವಕ್ಕೆ ಬಂದಿರುತ್ತದೆ ಜೀವಹಾನಿ ಪ್ರಾಣಿ ಹಾನಿ ಆಸ್ತಿ ಹಾನಿಗಳಿಂದಾಗಿ ಜನಸಾಮಾನ್ಯರು ಸೋತು ಸುಣ್ಣವಾಗಿದ್ದಾರೆ ಪ್ರಕೃತಿ ದುರಂತಕ್ಕೆ ಹಲವಾರು ಕಾರಣಗಳಿರಬಹುದು ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳು ತೀವ್ರ ಗತಿಯದ್ದಾಗಿರಬಹುದು ಅಥವಾ ನಿಧಾನಗತಿಯಲ್ಲೂ ಆಗಬಹುದು ಇದು ಸ್ವಾಭಾವಿಕ ಬದಲಾವಣೆಗಳೆಂದು ಅಲ್ಲಗಳಿಯುವವರು ಕೆಲವರಿದ್ದರೆ ಇದು ಮಾನವ ನಿರ್ಮಿತ ಎಂಬುದನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ತಜ್ಞರ ಅಧ್ಯಯನದ ಪ್ರಕಾರ ಪ್ರಕೃತಿ ಮೇಲೆ ಮಾನವನ ಹಸ್ತಕ್ಷೇಪ ಹೆಚ್ಚಾಗಿರುವುದೇ ಪ್ರಮುಖ ಕಾರಣ ಡಾಕ್ಟರ್ ಮಾಧವ್ ಗಾಡ್ಗಿಲ್ ಕಸ್ತೂರಿ ರಂಗನ್ ಐ ಐ ಎಸ್ ಸಿ ಜಿ ಎಸ್ ಐ ನೀಡಿದ ವರದಿಗಳಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳಾಗಿದ್ದು ಇದನ್ನು ಸಂರಕ್ಷಿಸುವುದರ ಬಗ್ಗೆ ಹಲವಾರು ಸಲಹೆಗಳನ್ನು ನೀಡಿರುತ್ತಾರೆ ಇಲ್ಲಿಯ ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದು ಪರಿಸರ ಮತ್ತು ವ್ಯವಸಾಯ ಒಂದಕ್ಕೊಂದು ಪೂರಕವಾಗಿವೆ ಜೀವ ವೈವಿಧ್ಯ ಕಾಯಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಕಾನೂನುಗಳ ಮೂಲಕ ಪ್ರಕೃತಿ ಸಂರಕ್ಷಣೆಗೆ ಸರ್ಕಾರ ಮುಂದಾಗಿದ್ದರೂ ಇದನ್ನು ಎಷ್ಟು ಪರಿಣಾಮಕಾರಿಯಾಗಿ ಅನುಸರಿಸಲಾಗಿದೆ ಎಂಬುದೇ ದೊಡ್ಡ ಪ್ರಶ್ನೆ ತಜ್ಞರ ವರದಿಯನ್ನು ವಿರೋಧಿಸುವವರು ಪಶ್ಚಿಮ ಘಟ್ಟ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿದಲ್ಲಿ ಅಲ್ಲಿನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕಡಿವಾಣ ಬೀಳುತ್ತದೆ ಹಾಗೂ ಅಲ್ಲಿಯ ಜನರ ಕೃಷಿ ಚಟುವಟಿಕೆಗಳಿಗೂ ಅವರ ಅಸ್ತಿತ್ವಕ್ಕೂ ಧಕ್ಕೆ ಉಂಟಾಗ್ತದೆ ಎಂಬುದೇ ಅವರ ವಾದ ಆದರೆ ಇನ್ನೊಂದೆಡೆ ತಜ್ಞರ ಸಲಹೆಗಳನ್ನು ಅನುಷ್ಠಾನಗೊಳಿಸಿದಲ್ಲಿ ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಜೀವ ಸಂರಕ್ಷಣೆಯೂ ಆಗ್ತದೆ ಸಂರಕ್ಷಿತ ಪರಿಸರವನ್ನು ಮುಂದಿನ ಪೀಳಿಗೆಯವರಿಗೆ ಬಳುವಳಿಯಾಗಿಯೂ ನೀಡಲು ಸಾಧ್ಯ ಎಂಬುದು ವರದಿಪರ ವಾದಿಸುವವರ ಮಾತು ಪ್ರಕೃತಿ ದುರಂತಗಳುಂಟಾದಲ್ಲಿ ಪಶ್ಚಿಮ ಘಟ್ಟದ ನಿವಾಸಿಗಳು ಮಾತ್ರವಲ್ಲ ಉಳಿದೆಡೆಗಳಲ್ಲಿರುವ ಎಲ್ಲ ಜನರ ಜೀವನವು ಅಸ್ತವ್ಯಸ್ತಗೊಳ್ಳಲಿದೆ ಕೇಂದ್ರ ಸರಕಾರದ ಕರಡು ನೋಟಿಫಿಕೇಷನ್ನಲ್ಲಿ ಐವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ಕ್ಷೇತ್ರವನ್ನು ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದ್ದು ಇದರಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ನಷ್ಟು ಪ್ರದೇಶಗಳು ಕರ್ನಾಟಕದಲ್ಲಿದೆ ಪರಿಸರಕ್ಕೆ ಧಕ್ಕೆಯಾಗುವಂಥ ಮಾನವ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಸಂರಕ್ಷಣೆಯ ಪ್ರಮುಖ ಮೂಲ ಸೂತ್ರ ಪರಿಸರ ಅವನತಿಯೊಂದಿಗೆ ಮಾನವ ಜೀವನ ಮಾತ್ರವಲ್ಲ ಇಡೀ ಜೀವ ಸಂಕುಲವೇ ಅಪಾಯದ ಅಂಚನ್ನು ತಲುಪಲಿದೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈಗಾಗಲೇ ಆದಂಥ ಅವನತಿಯನ್ನು ಸರಿದೂಗಿಸಲು ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳನ್ನೇ ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಪಾಲಿಸಿದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವಿಸಬಹುದು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜನಜೀವನಕ್ಕೆ ಅಪಾಯ ತಪ್ಪಿದ್ದಲ್ಲ ಪ್ರಕೃತಿ ಸಂರಕ್ಷಣೆ ಮಾಡುವುದರ ಮೂಲಕ ಜೀವಿ ಸಂರಕ್ಷಣೆಯನ್ನು ಮಾಡೋಣ ಎಂಬ ಪಣವನ್ನು ನಾವೆಲ್ಲರೂ ಒಟ್ಟು ಸೇರಿ ತೊಡೋಣ ಪಶ್ಚಿಮ ಘಟ್ಟ ಪ್ರದೇಶಗಳ ಸಂರಕ್ಷಣೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ